ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8721515659 9091821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಬಂದಿದ್ದೀನಿ ಅನ್ನೋದನ್ನ ಮತ್ತೊಮ್ಮೆ ಅವರಿಗೆ ಸ್ಪಷ್ಟೀಕರಿಸ್ತೀನಿ. ರಾಣೆಬೆನ್ನೂರು ತಾಲೂಕಿನ ಹೆಣಿಹಾಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಇಲ್ಲಿನ ಸೌಲಭ್ಯಗಳು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೆಡಿಯಾಲ್ ಗ್ರಾಮದಲ್ಲಿ ಮಧ್ಯದಲ್ಲಿ ನಡೆಯುತ್ತಿದ್ದ ಶಾಲೆ ಊರಿನ ನಿವಾಸಿಗಳಿಗೆ ಹಾಗೂ ಶಿಕ್ಷಕರಿಗೆ ತೊಂದರೆಯಾಗುತ್ತಿತ್ತು. ಸುಮಾರು 9 ಗಂಟೆ ಜಾಗದಾನವಾಗಿ ನೀಡಿದ ಕಮಲಾ ಸಾಬ್ ಮುಸ್ತಾಫ್ ಮಾಳಗಿ ಮನೆಯ ಅವರು ಗ್ರಾಮದ ಹೊರಗೆ ಈಗ ಸರ್ಕಾರಿ ಉರ್ದು ಶಾಲೆಗೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ವಾತಾವರಣ ಇಲ್ಲಿರುವುದು ಸ್ಪಷ್ಟವಾಗಿದೆ. ಅಕ್ಷರ ದಾಸೋಹಾಧಿಕಾರಿ ಪಾಟೀಲ್ ಹೇಳಿದರು. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಹಣ ನೀಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದ ಜನರು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದು ಇಲ್ಲಿನ ಮಕ್ಕಳು ಶಾಲೆಯಲ್ಲಿನ ಸೌಲಭ್ಯ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಉಪಹಾರ, ಹಾಲು, ಶೂ, 2 ಜೊತೆ ಸಾಕ್ಸ್, ಸಮವಸ್ತ್ರ ನೀಡಲಾಗುತ್ತಿದೆ. ಜೊತೆಗೆ ದಾನಿಗಳಿಂದ ಮಕ್ಕಳಿಗೆ 1 ಜೊತೆಯ ಸಮವಸ್ತ್ರ ನೀಡುತ್ತಿದ್ದಾರೆ. ಸಹಶಿಕ್ಷಕಿ ಹಾಗೂ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಬಿಜೆ ಲಕ್ಮಣಿ ಹೇಳಿದರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, SDMC ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ವರ್ಷವಿಡೀ ನೋಟ್ಬುಕ್, ಬ್ಯಾಗ್, ಚಪ್ಪಲಿ, ಕೊಡೆ, ತರಬೇತಿ ಸೌಲಭ್ಯ ಕಲ್ಪಿಸುತ್ತಿವೆ. ಹಾಗಾಗಿ ವಾರಕ್ಕೆ ಸ್ವಾಮಿ ನಿರಂಜನ ವಿರಕ್ತ ಮಠ ವಾರಕ್ಕೆ 4 ದಿನ ಭೇಟಿ ನೀಡಿ ಶಾಲೆಯ ಕುಂದುಕೊರತೆ ವಿಚಾರಿಸಿ ದಾನಿಗಳ ಸಹಾಯ ಪಡೆದ ಫ್ರಿಜ್, ಊಟಕ್ಕಾಗಿ ಡೈನಿಂಗ್ ಟೇಬಲ್, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಾಗಾರ್ಡ್ ಶಾಲೆಯ ಆವರಣದಲ್ಲಿ ಆರೋಗ್ಯವಾದ ತರಕಾರಿ ಬೆಳೆಯುತ್ತಿದ್ದಾರೆ. ಹಾಗೂ ಶಾಲೆ ಸುತ್ತಮುತ್ತಲಿನ ಹಸಿರು ಹಾಗೂ ತಂಪಾದ ವಾತಾವರಣ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ದೂರದ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡುವುದಕ್ಕಾಗಿ ಯೋಜನೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸ್ವಾಮಿ ನಿರಂಜನ ಸ್ವಾಮಿ ಹಿರೇಮಠ ಸಿದ್ದಲಿಂಗೇಶ್ವರ ವಿರಕ್ತ ಮಠ ಹೇಳಿದರು. ಬಿಲ್ಲಹಳ್ಳಿ ಕುಸುಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೇಟಿ ನೀಡಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ವಾಹನ ಸೌಕರ್ಯ ಕಲ್ಪಿಸಲಾಗಿದೆ. ಮಕ್ಕಳನ್ನು ಕರೆತಂದು ಪುನಃ ಮನೆಗೆ ಬಿಡಲು ವಾಹನಗಳನ್ನು ನಿಯೋಜಿಸಲಾಗುವುದು. ವಾಹನ ವ್ಯವಸ್ಥೆಗೆ ಅನುದಾನವಿಲ್ಲ ಎನ್ನುವುದು ಹೊರತುಪಡಿಸಿದರೆ ಮಕ್ಕಳಿಗೆ ಎಲ್ಲ ಸೌಕರ್ಯ ನೀಡಲಾಗುತ್ತಿದೆ ಎನ್ನುತ್ತಾರೆ ಮುಖ್ಯೋಪಾಧ್ಯಾಯ CF ಹುಲಮನಿ. ಹೆಡಿಯಾಲ್ ಗ್ರಾಮದ ಶಾಲೆಯ ಸುತ್ತಮುತ್ತಲೂ ಖಾಸಗಿ ಶಾಲೆಗಳ ಆರ್ಭಟವೇ ಹೆಚ್ಚಿದೆ. ಇಂತಹ ಪೈಪೋಟಿ ನಡೆಯುವ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಶಾಲೆಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಉತ್ತಮ ಶಿಕ್ಷಕಿ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರಕಿದೆ ಹಾಗೂ ಉತ್ತಮ ಶಾಲೆ ಎಂದು ರಾಜ್ಯಕ್ಕೆ ಪ್ರಥಮ ಜಿಲ್ಲಾ ಮಟ್ಟದ ಎಲ್ಲಾ ಪ್ರಶಸ್ತಿ ತಮ್ಮದಾಗಿಸಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತಂದಿದೆ ಹಾಗೂ ಮುಂದಿನ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ಈ ಶಾಲೆ ಪಡೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಹೇಳಿದರು. ಅಕ್ಷರದಾಸದ ಅಡಿಗೆ ಮಾಡಲಿಕ್ಕೆ ಹಸಿರು ತರಕಾರಿ ಫ್ರೆಶ್ ತರಕಾರಿಗಳನ್ನು ನಾವು ಪ್ರತಿ ವರ್ಷ 3 ಬೆಳೆಗಳನ್ನು ನಾವು ಪಡೆದು ಮಕ್ಕಳಿಗೆ ಉತ್ತಮವಾದ ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ಅವರಿಗೆ ನೀಡಿ ಅವರ ಮನಸ್ಸನ್ನು ಸೆಳೆಯುತ್ತೇವೆ. ನಂತರ ಮುಂದೆ ಗಿಡ ಮರಗಳನ್ನು ಹಾಕಿ ಎಲ್ಲ ರೀತಿಯಿಂದ ಹಸಿರು ವನವನ್ನು ಮಾಡಿ ಮತ್ತು ಜಿಲ್ಲಾ ಪರಿಸರ ಮಿತ್ರ ಅವಾರ್ಡಿಗೆ ಹಸಿರು ಶಾಲೆಯಾಗಿ ಬಂತು 17-18. ನಂತರ 18-19 ಶಾಲೆ ಇಲ್ಲೇನಿದ್ದಿಲ್ಲ, ಬಯಲಿತ್ತು. ಈ ಬಯಲಿನಲ್ಲಿ ಮೊದಲು ಸಾರು ವೀರಾಪುರದಲ್ಲಿದ್ದರು. ವೀರಾಪುರದಿಂದ ಇಲ್ಲಿಗೆ ವರ್ಗಾತು. ವರ್ಗಾದಿಂದ ಈ ಅಂಜುಮಾನ ಕಮಿಟಿಯ ಅಧ್ಯಕ್ಷರನ್ನು ಬಳಸಿಕೊಂಡು ಮತ್ತು ಈ ಜಾಗದವ್ರನ್ನ ಕಮಲ್ ಸಾವ್ರನ್ನ ಅವರು ಕಲ್ಬಳ್ಳಿಯವ್ರನ್ನೆಲ್ಲ ತಗೊಂಡು ಈ ಜಾಗನ ದಾನ ಪತ್ರ ಪಡ್ಕೊಂಡ್ರು. ದಾನ ಪತ್ರ ಪಡ್ಕೋಬೇಕಾಯ್ತಪ್ಪ ಅಂತ ಎಷ್ಟೋ ಕಷ್ಟ ನಷ್ಟಗಳು ಬಂದವು. ಅವನು ಎದುರಿಸಿದ್ರು. ಎದುರಿಸಿ ಇಲ್ಲಿ ಗೌರ್ಮೆಂಟಿನಿಂದ
ಸಹಾಯ ಹಣವನ್ನು ಪಡೆದು ಈ ಬಿಲ್ಡಿಂಗ್ ಅನ್ನು ಕಟ್ಟಿಸಿದ್ರು. ಈ ಬಿಲ್ಡಿಂಗ ಕಟ್ಟಿಸ್ಬೇಕಾಗಿ ಮೊದಲು ಬಂದಿದ್ದು ನಮ್ಗೆ ಗೊತ್ತಿದ್ದಿಲ್ಲ. ನಾ 25 ವರ್ಷ ಕಾಲ ಬಿಲ್ಲಳ್ಳಿ ಗ್ರಾಮದಲ್ಲಿದ್ದೆ. ಇವರಪ್ಪ ನಮಗೆ ಪರಿಚಯ. ನಾ ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೋಸ್ಕರವಾಗಿನ ಆದ್ರೂ ನಮ್ಮವರನ್ನ ಭಾವನದಿಂದ ಎಲ್ಲ ಭಕ್ತರಿಗೆ ಕ್ಲಾಸ್ ನಿಮಗೆ ಬಹಳ ಉತ್ತಮವಾಗಿ ನಾವು ಮಾಡಿದ್ದೇವೆ. ಎಲ್ಲರೂ ಡೊನೇಟ್ ಮಾಡಿದ್ದಾರೆ. ಅದಕ್ಕೆ ಹಣವನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಉತ್ತಮ ರೀತಿಯ ನಲಿ ಕಲಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಮಗೆ ನಮ್ಮ ಶಾಲೆಯಿಂದ ನಿಮಗೆ 2019-20 ಸಾಲಿನಲ್ಲಿ ಬೆಸ್ಟ್ ನಲಿ ಕಲಿ ಅವಾರ್ಡ್ ಸಿಕ್ಕಿದೆ ಹಾವೇರಿ ಡಿಸ್ಟ್ರಿಕ್ಟಿಂದ. ಸೊ ಇದು ಎಲ್ಲ ಮಕ್ಕಳಿಗೆ ಬಹಳ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಊರ ಜನರ ಸಹಾಯದಿಂದ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಹಾಯ, ನಿಮ್ಮೆಲ್ಲ ಕೋಆಪರೇಟ್ ಮಾಡಿ ನಾವೆಲ್ಲ SGMC ಅಧ್ಯಕ್ಷರು ಸಮಿತಿ SGMC ಅವರು ಸಹಾಯ ಬಹಳ ಇದೆ. ಅವರು ನಾವೆಲ್ಲ ಕೂಡಿ ಒಂದು ಉತ್ತಮ ರೀತಿಯ ಶಾಲೆಯನ್ನು ನಡೆಸ್ತೀವಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಬಂದಿದ್ದೀನಿ ಅನ್ನೋದನ್ನ ಮತ್ತೊಮ್ಮೆ ಅವರಿಗೆ ಸ್ಪಷ್ಟೀಕರಿಸ್ತೀನಿ. ರಾಣೆಬೆನ್ನೂರು ತಾಲೂಕಿನ ಹೆಡಿಹಾಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಇಲ್ಲಿನ ಸೌಲಭ್ಯಗಳು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೆಡಿಯಾಲ್ ಗ್ರಾಮದಲ್ಲಿ ಮಧ್ಯದಲ್ಲಿ ನಡೆಯುತ್ತಿದ್ದ ಶಾಲೆ ಊರಿನ ನಿವಾಸಿಗಳಿಗೆ ಹಾಗೂ ಶಿಕ್ಷಕರಿಗೆ ತೊಂದರೆಯಾಗುತ್ತಿತ್ತು. ಸುಮಾರು 9 ಗಂಟೆ ಜಾಗದಾನವಾಗಿ ನೀಡಿದ ಕಮಲಾ ಸಾಬ್ ಮುಸ್ತಾಫ್ ಮಾಳಗಿ ಮನೆಯ ಅವರು ಗ್ರಾಮದ ಹೊರಗೆ ಈಗ ಸರ್ಕಾರಿ ಉರ್ದು ಶಾಲೆಗೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ವಾತಾವರಣ ಇಲ್ಲಿರುವುದು ಸ್ಪಷ್ಟವಾಗಿದೆ. ಅಕ್ಷರ ದಾಸೋಹಾಧಿಕಾರಿ ಪಾಟೀಲ್ ಹೇಳಿದರು. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಹಣ ನೀಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದ ಜನರು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದು ಇಲ್ಲಿನ ಮಕ್ಕಳು ಶಾಲೆಯಲ್ಲಿನ ಸೌಲಭ್ಯ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಉಪಹಾರ, ಹಾಲು, ಶೂ, 2 ಜೊತೆ ಸಾಕ್ಸ್, ಸಮವಸ್ತ್ರ ನೀಡಲಾಗುತ್ತಿದೆ. ಜೊತೆಗೆ ದಾನಿಗಳಿಂದ ಮಕ್ಕಳಿಗೆ 1 ಜೊತೆ ಸಮವಸ್ತ್ರ ನೀಡುತ್ತಿದ್ದಾರೆ. ಸಹಶಿಕ್ಷಕಿ ಹಾಗೂ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಬಿಜೆ ಲಕ್ಮಣಿ ಹೇಳಿದರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, SDMC ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ವರ್ಷವಿಡೀ ನೋಟ್ಬುಕ್, ಬ್ಯಾಗ್, ಚಪ್ಪಲಿ, ಕೊಡೆ, ತರಬೇತಿ ಸೌಲಭ್ಯ ಕಲ್ಪಿಸುತ್ತಿವೆ. ಹಾಗಾಗಿ ವಾರಕ್ಕೆ ಸ್ವಾಮಿ ನಿರಂಜನ ವಿರಕ್ತ ಮಠ ವಾರಕ್ಕೆ 4 ದಿನ ಭೇಟಿ ನೀಡಿ ಶಾಲೆಯ ಕುಂದು ಕೊರತೆ ವಿಚಾರಿಸಿ ದಾನಿಗಳ ಸಹಾಯ ಪಡೆದ ಫ್ರಿಜ್, ಊಟಕ್ಕಾಗಿ ಡೈನಿಂಗ್ ಟೇಬಲ್, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಾಗಾರ್ಡ್ ಶಾಲೆಯ ಆವರಣದಲ್ಲಿ ಆರೋಗ್ಯವಾದ ತರಕಾರಿ ಬೆಳೆಯುತ್ತಿದ್ದಾರೆ. ಹಾಗೂ ಶಾಲೆ ಸುತ್ತಮುತ್ತಲಿನ ಹಸಿರು ಹಾಗೂ ತಂಪಾದ ವಾತಾವರಣ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ದೂರದ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡುವುದಕ್ಕಾಗಿ ಯೋಜನೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸ್ವಾಮಿ ನಿರಂಜನ ಸ್ವಾಮಿ ಹಿರೇಮಠ ಸಿದ್ದಲಿಂಗೇಶ್ವರ ವಿರಕ್ತ ಮಠ ಹೇಳಿದರು. ಬಿಲ್ಲಹಳ್ಳಿ ಕುಸುಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೇಟಿ ನೀಡಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ವಾಹನ ಸೌಕರ್ಯ ಕಲ್ಪಿಸಲಾಗಿದೆ. ಮಕ್ಕಳನ್ನು ಕರೆತಂದು ಪುನಃ ಮನೆಗೆ ಬಿಡಲು ವಾಹನಗಳನ್ನು ನಿಯೋಜಿಸಲಾಗುವುದು. ವಾಹನ ವ್ಯವಸ್ಥೆಗೆ ಅನುದಾನವಿಲ್ಲ ಎನ್ನುವುದು ಹೊರತುಪಡಿಸಿದರೆ ಮಕ್ಕಳಿಗೆ ಎಲ್ಲ ಸೌಕರ್ಯ ನೀಡಲಾಗುತ್ತಿದೆ ಎನ್ನುತ್ತಾರೆ ಮುಖ್ಯೋಪಾಧ್ಯಾಯ CF ಹುಲಮನಿ. ಹೆಡಿಯಾಲ್ ಗ್ರಾಮದ ಶಾಲೆಯ ಸುತ್ತಮುತ್ತಲೂ ಖಾಸಗಿ ಶಾಲೆಗಳ ಆರ್ಭಟವೇ ಹೆಚ್ಚಿದೆ. ಇಂತಹ ಪೈಪೋಟಿ ನಡೆಯುವ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಶಾಲೆಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಉತ್ತಮ ಶಿಕ್ಷಕ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರಕಿದೆ ಹಾಗೂ ಉತ್ತಮ ಶಾಲೆ ಎಂದು ರಾಜ್ಯಕ್ಕೆ ಪ್ರಥಮ ಜಿಲ್ಲಾ ಮಟ್ಟದ ಎಲ್ಲಾ ಪ್ರಶಸ್ತಿ ತಮ್ಮದಾಗಿಸಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತಂದಿದೆ ಹಾಗೂ ಮುಂದಿನ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ಈ ಶಾಲೆ ಪಡೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಹೇಳಿದರು. ಅಕ್ಷರದಾಸದ ಅಡಿಗೆ ಮಾಡಲಿಕ್ಕೆ ಹಸಿರು ತರಕಾರಿ, ಫ್ರೆಶ್ ತರಕಾರಿಗಳನ್ನು ನಾವು ಪ್ರತಿ ವರ್ಷ 3 ಬೆಳೆಗಳನ್ನು ನಾವು ಪಡೆದು ಮಕ್ಕಳಿಗೆ ಉತ್ತಮವಾದ ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ಅವರಿಗೆ ನೀಡಿ ಅವರ ಮನಸ್ಸನ್ನು ಸೆಳೆಯುತ್ತೇವೆ. ನಂತರ ಮುಂದೆ ಗಿಡ ಮರಗಳನ್ನು ಹಾಕಿ ಎಲ್ಲ ರೀತಿಯಿಂದ ಹಸಿರು ವನವನ್ನು ಮಾಡಿ ಮತ್ತು ಜಿಲ್ಲಾ ಪರಿಸರ ಮಿತ್ರ ಅವಾರ್ಡಿಗೆ ಹಸಿರು ಶಾಲೆಯಾಗಿ ಬಂತು 17-18. ನಂತರ 18-19 ಶಾಲೆ ಏನಿದ್ದಿಲ್ಲ, ಬಯಲಿತ್ತು. ಈ ಬಯಲಿನಲ್ಲಿ ಮೊದಲಿಗೆ ಸಾರು ವೀರಾಪುರದಲ್ಲಿದ್ದರು. ವೀರಾಪುರದಿಂದ ಇಲ್ಲಿಗೆ ವರ್ಗಾತು. ವರ್ಗಾದಿಂದ ಈ ಅಂಜುಮಾನ ಕಮಿಟಿಯ ಅಧ್ಯಕ್ಷರನ್ನು ಬಳಸಿಕೊಂಡು ಮತ್ತು ಈ ಜಾಗದವ್ರನ್ನ
ಕಮಲ್ ಸಾವ್ರನ್ನ ಅವ್ರ ಕಲ್ಬಲ್ಲಿರೋನ್ನೆಲ್ಲ ತಗೊಂಡು ಈ ಜಾಗನ ದಾನಪತ್ರ ಪಡ್ಕೊಂಡ್ರು. ದಾನಪತ್ರ ಪಡ್ಕೋಬೇಕಾಯ್ತಪ್ಪ ಅಂದ್ರೆ ಎಷ್ಟೋ ಕಷ್ಟ ನಷ್ಟಗಳು ಬಂದವು. ಅವನ್ನ ಎದುರಿಸಿದ್ರು, ಎದುರಿಸಿ ಇಲ್ಲಿ ಗೌರ್ಮೆಂಟ್ನಿಂದ ಸಹಾಯ ಹಣವನ್ನು ಪಡೆದು ಈ ಬಿಲ್ಡಿಂಗ್ ಅನ್ನು ಕಟ್ಟಿಸಿದ್ರು. ಈ ಬಿಲ್ಡಿಂಗ ಕಟ್ಟಿಸ್ಬೇಕಾದ್ರೆ ಮೊದಲು ಬಂದಿದ್ದು ನಮ್ಗೆ ಗುರ್ತಿದ್ದಿಲ್ಲ. ನಾ 25 ವರ್ಷ ಕಾಲ ಬಿಲ್ಲಳ್ಳಿ ಗ್ರಾಮದಲ್ಲಿದ್ದೆ. ಇವರಪ್ಪ ನಮಗೆ ಪರಿಚಯ. ನಾ ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೋಸ್ಕರವಾಗಿನ ಆದ್ರೆ ಇವರು ನಮ್ಮವರನ್ನ ಭಾವನದಿಂದ ಎಲ್ಲ ಭಕ್ತರಿ ಕ್ಲಾಸ್ನಲ್ಲಿ ಬಹಳ ಉತ್ತಮವಾಗಿ ನಾವು ಮಾಡಿದ್ದೇವೆ. ಎಲ್ಲರೂ ಡೊನೇಟ್ ಮಾಡಿದ್ದಾರೆ. ಇದಕ್ಕೆ ಹಣವನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಉತ್ತಮ ರೀತಿಯ ನಲಿ ಕಲಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಮಗೆ ನಮ್ಮ ಶಾಲೆಯಿಂದ ನಿಮಗೆ 2019-20 ಸಾಲಿನಲ್ಲಿ ಬೆಸ್ಟ್ ನಲಿ ಕಲಿ ಅವಾರ್ಡ್ ಸಿಕ್ಕಿದೆ ಹಾವೇರಿ ಡಿಸ್ಟ್ರಿಕ್ಟಿಂದ. ಸೊ ಇದು ಎಲ್ಲ ಮಕ್ಕಳಿಗೆ ಭಾಳ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಊರ ಜನರ ಸಹಾಯದಿಂದ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಹಾಯ, ನಮಗೆಲ್ಲ ಕೋಆಪರೇಟ್ ಮಾಡಿ ನಾವೆಲ್ಲ SGMC ಅಧ್ಯಕ್ಷರು ಸಮಿತಿ SGMC ಅವರು ಅವರು ಸಹಾಯ ಭಾಳ ಇದೆ. ಅವರು ನಾವೆಲ್ಲ ಕೂಡಿ ಒಂದು ಉತ್ತಮ ರೀತಿಯ ಶಾಲೆಯನ್ನು ನಡೆಸ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9991821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಬಂದಿದ್ದೀನಿ ಅನ್ನೋದನ್ನ ಮತ್ತೊಮ್ಮೆ ಅವರಿಗೆ ಸ್ಪಷ್ಟೀಕರಿಸ್ತೀನಿ. ರಾಣೆಬೆನ್ನೂರು ತಾಲೂಕಿನ ಹೆಡಿಹಾಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಇಲ್ಲಿನ ಸೌಲಭ್ಯಗಳು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೆಡಿಯಾಲ್ ಗ್ರಾಮದಲ್ಲಿ ಮಧ್ಯದಲ್ಲಿ ನಡೆಯುತ್ತಿದ್ದ ಶಾಲೆ ಊರಿನ ನಿವಾಸಿಗಳಿಗೆ ಹಾಗೂ ಶಿಕ್ಷಕರಿಗೆ ತೊಂದರೆಯಾಗುತ್ತಿತ್ತು. ಸುಮಾರು 9 ಗಂಟೆ ಜಾಗಧಾನವಾಗಿ ನೀಡಿದ ಕಮಲಾ ಸಾಬ್ ಮುಸ್ತಾಫ್ ಮಾಳಗಿ ಮನೆಯ ಅವರು ಗ್ರಾಮದ ಹೊರಗೆ ಈಗ ಸರ್ಕಾರಿ ಉರ್ದು ಶಾಲೆಗೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ವಾತಾವರಣ ಇಲ್ಲಿರುವುದು ಸ್ಪಷ್ಟವಾಗಿದೆ. ಅಕ್ಷರ ದಾಸೋಹಾಧಿಕಾರಿ ಪಾಟೀಲ್ ಹೇಳಿದರು. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಹಣ ನೀಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದ ಜನರು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದು ಇಲ್ಲಿನ ಮಕ್ಕಳು ಶಾಲೆಯಲ್ಲಿನ ಸೌಲಭ್ಯ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಉಪಹಾರ, ಹಾಲು, ಶೂ, 2 ಜೊತೆ ಸಾಕ್ಸ್, ಸಮವಸ್ತ್ರ ನೀಡಲಾಗುತ್ತಿದೆ. ಜೊತೆಗೆ ದಾನಿಗಳಿಂದ ಮಕ್ಕಳಿಗೆ 1 ಜೊತೆ ಸಮವಸ್ತ್ರ ನೀಡುತ್ತಿದ್ದಾರೆ. ಸಹಶಿಕ್ಷಕಿ ಹಾಗೂ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಬಿಜೆ ಲಕ್ಮಣಿ ಹೇಳಿದರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, SDMC ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ವರ್ಷವಿಡೀ ನೋಟ್ಬುಕ್, ಬ್ಯಾಗ್, ಚಪ್ಪಲಿ, ಕೊಡೆ, ತರಬೇತಿ ಸೌಲಭ್ಯ ಕಲ್ಪಿಸುತ್ತಿವೆ. ಹಾಗಾಗಿ ವಾರಕ್ಕೆ ಸ್ವಾಮಿ ನಿರಂಜನ ವಿರಕ್ತ ಮಠ ವಾರಕ್ಕೆ 4 ದಿನ ಭೇಟಿ ನೀಡಿ ಶಾಲೆಯ ಕುಂದು ಕೊರತೆ ವಿಚಾರಿಸಿ ದಾನಿಗಳ ಸಹಾಯ ಪಡೆದ. ಫ್ರಿಜ್, ಊಟಕ್ಕಾಗಿ ಡೈನಿಂಗ್ ಟೇಬಲ್, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಾಗಾರ್ಡ್ ಶಾಲೆಯ ಆವರಣದಲ್ಲಿ ಆರೋಗ್ಯವಾದ ತರಕಾರಿ ಬೆಳೆಯುತ್ತಿದ್ದಾರೆ ಹಾಗೂ ಶಾಲೆ ಸುತ್ತಮುತ್ತಲಿನ ಹಸಿರು ಹಾಗೂ ತಂಪಾದ ವಾತಾವರಣ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ದೂರದ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡುವುದಕ್ಕಾಗಿ ಯೋಜನೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸ್ವಾಮಿ ನಿರಂಜನ ಸ್ವಾಮಿ ಹಿರೇಮಠ ಸಿದ್ದಲಿಂಗೇಶ್ವರ ವಿರಕ್ತ ಮಠ ಹೇಳಿದರು. ಬಿಲ್ಲಹಳ್ಳಿ ಕುಸುಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೇಟಿ ನೀಡಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ವಾಹನ ಸೌಕರ್ಯ ಕಲ್ಪಿಸಲಾಗಿದೆ. ಮಕ್ಕಳನ್ನ ಕರೆತಂದು ಪುನಃ ಮನೆಗೆ ಬಿಡಲು ವಾಹನಗಳನ್ನು ನಿಯೋಜಿಸಲಾಗುವುದು. ವಾಹನ ವ್ಯವಸ್ಥೆಗೆ ಅನುದಾನವಿಲ್ಲ ಎನ್ನುವುದು ಹೊರತುಪಡಿಸಿದರೆ ಮಕ್ಕಳಿಗೆ ಎಲ್ಲ ಸೌಕರ್ಯ ನೀಡಲಾಗುತ್ತಿದೆ ಎನ್ನುತ್ತಾರೆ ಮುಖ್ಯೋಪಾಧ್ಯ CF ಹುಲಮನಿ. ಹೆಡಿಯಾಲ್ ಗ್ರಾಮದ ಶಾಲೆಯ ಸುತ್ತಮುತ್ತಲೂ ಖಾಸಗಿ ಶಾಲೆಗಳ ಆರ್ಭಟವೇ ಹೆಚ್ಚಿದೆ. ಇಂತಹ ಪೈಪೋಟಿ ನಡೆಯುವ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಶಾಲೆಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಉತ್ತಮ ಶಿಕ್ಷಕ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರಕಿದೆ ಹಾಗೂ ಉತ್ತಮ ಶಾಲೆ ಎಂದು ರಾಜ್ಯಕ್ಕೆ ಪ್ರಥಮ ಜಿಲ್ಲಾ ಮಟ್ಟದ
ಎಲ್ಲಾ ಪ್ರಶಸ್ತಿ ತಮ್ಮದಾಗಿಸಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತಂದಿದೆ ಹಾಗೂ ಮುಂದಿನ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ಈ ಶಾಲೆ ಪಡೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಹೇಳಿದರು. ಅಕ್ಷರದಾಸದ ಅಡಿಗೆ ಮಾಡಲಿಕ್ಕೆ ಹೊಸ ಹಸಿರು ತರಕಾರಿ ಫ್ರೆಶ್ ತರಕಾರಿಗಳನ್ನು ನಾವು ಪ್ರತಿ ವರ್ಷ 3 ಬೆಳೆಗಳನ್ನು ನಾವು ಪಡೆದು ಮಕ್ಕಳಿಗೆ ಉತ್ತಮವಾದ ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ಅವರಿಗೆ ನೀಡಿ ಅವರ ಮನಸ್ಸನ್ನು ಸೆಳೆಯುತ್ತೇವೆ. ನಂತರ ಮುಂದೆ ಗಿಡ ಮರಗಳನ್ನು ಹಾಕಿ ಎಲ್ಲ ರೀತಿಯಿಂದ ಹಸಿರು ವನವನ್ನು ಮಾಡಿ ಮತ್ತು ಜಿಲ್ಲಾ ಪರಿಸರ ಮಿತ್ರ ಅವಾರ್ಡಿಗೆ ಹಸಿರು ಶಾಲೆಯಾಗಿ ಬಂತು 17-18. ನಂತರ 18-19 ಶಾಲೆ ಏನಿದ್ದಿಲ್ಲ, ಬಯಲಿತ್ತು. ಈ ಬಯಲಿನಲ್ಲಿ ಮೊದಲು ಸಾರು ವೀರಾಪುರದಲ್ಲಿದ್ದರು, ವೀರಾಪುರದಿಂದ ಇಲ್ಲಿಗೆ ವರ್ಗಾತು. ವರ್ಗಾದಿಂದ ಈ ಅಂಜುಮಾನ ಕಮಿಟಿಯ ಅಧ್ಯಕ್ಷರನ್ನು ಬಳಸಿಕೊಂಡು ಮತ್ತು ಈ ಜಾಗದವ್ರನ್ನ ಕಮಲ್ ಸಾವ್ರನ್ನ ಅವ್ರ ಕಲ್ಬಳ್ಳಿಯವ್ರನ್ನೆಲ್ಲ ತಗೊಂಡು ಈ ಜಾಗನ ದಾನ ಪತ್ರ ಪಡ್ಕೊಂಡ್ರು. ದಾನ ಪತ್ರ ಪಡ್ಕೋಬೇಕಾಯ್ತಪ್ಪ ಅಂದ್ರೆ ಎಷ್ಟೋ ಕಷ್ಟ ನಷ್ಟಗಳು ಬಂದು ಅವನು ಎದುರಿಸಿದ್ರು. ಎದುರಿಸಿ ಇಲ್ಲಿ ಗೌರ್ಮೆಂಟಿನಿಂದ ಸಹಾಯ ಹಣವನ್ನು ಪಡೆದು ಈ ಬಿಲ್ಡಿಂಗ್ ಅನ್ನು ಕಟ್ಟಿಸಿದ್ರು. ಈ ಬಿಲ್ಡಿಂಗ ಕಟ್ಟಿಸ್ಬೇಕಾದ್ರೆ ಮೊದಲು ಇಲ್ಲಿ ಬಂದಿದ್ದು ನಮ್ಗೆ ಗುರ್ತಿದ್ದಿಲ್ಲ. ನಾ 25 ವರ್ಷ ಕಾಲ ಬಿನ್ನಳ್ಳಿ ಗ್ರಾಮದಲ್ಲಿದ್ದೆ. ಇವರಪ್ಪ ನಮಗೆ ಪರಿಚಯ. ನಾ ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೋಸ್ಕರವಾಗಿನ ಆದ್ರೆ ಇವ್ರು ನಮ್ಮವರನ್ನ ಭಾವನದಿಂದ ಎಲ್ಲ ಭಕ್ತರಿ ಕ್ಲಾಸ್ ಮೇಲೆ ಬಹಳ ಉತ್ತಮವಾಗಿ ನಾವು ಮಾಡಿದ್ದೇವೆ. ಎಲ್ಲರೂ ಡೊನೇಟ್ ಮಾಡಿದ್ದಾರೆ. ಅದಕ್ಕೆ ಹಣವನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಉತ್ತಮ ರೀತಿಯ ನಲಿ ಕಲಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಮಗೆ ನಮ್ಮ ಶಾಲೆಯಿಂದ ನಿಮಗೆ 2019-20 ಸಾಲಿನಲ್ಲಿ ಬೆಸ್ಟ್ ನಲಿ ಕಲಿ ಅವಾರ್ಡ್ ಸಿಕ್ಕಿದೆ ಹಾವೇರಿ ಡಿಸ್ಟ್ರಿಕ್ಟಿಂದ. ಸೊ ಇದು ಎಲ್ಲ ಮಕ್ಕಳಿಗೆ ಭಾಳ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಊರ ಜನರ ಸಹಾಯದಿಂದ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಹಾಯ, ನಿಮ್ಮೆಲ್ಲ ಕೋಆಪರೇಟ್ ಮಾಡಿ ನಾವೆಲ್ಲ SGMC ಅಧ್ಯಕ್ಷರು ಸಮಿತಿ SGMC ಅವರು ಸಹಾಯ ಭಾಳ ಇದೆ. ಅವರು ನಾವೆಲ್ಲ ಕೂಡಿ ಒಂದು ಉತ್ತಮ ರೀತಿಯ ಶಾಲೆಯನ್ನು ನಡೆಸ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8721515659 9991821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಬಂದಿದ್ದೀನಿ ಅನ್ನೋದನ್ನ ಮತ್ತೊಮ್ಮೆ ಅವರಿಗೆ ಸ್ಪಷ್ಟೀಕರಿಸ್ತೀನಿ. ರಾಣೆಬೆನ್ನೂರು ತಾಲೂಕಿನ ಹೆಡಿಹಾಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಇಲ್ಲಿನ ಸೌಲಭ್ಯಗಳು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೆಡಿಹಾಲ್ ಗ್ರಾಮದಲ್ಲಿ ಮಧ್ಯದಲ್ಲಿ ನಡೆಯುತ್ತಿದ್ದ ಶಾಲೆ ಊರಿನ ನಿವಾಸಿಗಳಿಗೆ ಹಾಗೂ ಶಿಕ್ಷಕರಿಗೆ ತೊಂದರೆಯಾಗುತ್ತಿತ್ತು. ಸುಮಾರು 9 ಗಂಟೆ ಜಾಗದಾನವಾಗಿ ನೀಡಿದ ಕಮಲಾಸಾಬ್ ಮುಸ್ತಾಫ್ ಮಾಳಗಿ ಮನೆಯ ಅವರು ಗ್ರಾಮದ ಹೊರಗೆ ಈಗ ಸರ್ಕಾರಿ ಉರ್ದು ಶಾಲೆಗೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ವಾತಾವರಣ ಇಲ್ಲಿರುವುದು ಸ್ಪಷ್ಟವಾಗಿದೆ. ಅಕ್ಷರ ದಾಸೋಹಾಧಿಕಾರಿ ಪಾಟೀಲ್ ಹೇಳಿದರು. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಹಣ ನೀಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದ ಜನರು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದು ಇಲ್ಲಿನ ಮಕ್ಕಳು ಶಾಲೆಯಲ್ಲಿನ ಸೌಲಭ್ಯ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಉಪಹಾರ, ಹಾಲು, ಶೂ, 2 ಜೊತೆ ಸಾಕ್ಸ್, ಸಮವಸ್ತ್ರ ನೀಡಲಾಗುತ್ತಿದೆ. ಜೊತೆಗೆ ದಾನಿಗಳಿಂದ ಮಕ್ಕಳಿಗೆ 1 ಜೊತೆ ಸಮವಸ್ತ್ರ ನೀಡುತ್ತಿದ್ದಾರೆ. ಸಹಶಿಕ್ಷಕಿ ಹಾಗೂ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಬಿಜೆ ಲಕ್ಮಣಿ ಹೇಳಿದರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, SDMC ಸೇರಿದಂತೆ ಹಲವು
ಸಂಘ ಸಂಸ್ಥೆಗಳು ವರ್ಷವಿಡೀ ನೋಟ್ಬುಕ್, ಬ್ಯಾಗ್, ಚಪ್ಪಲಿ, ಕೊಡೆ, ತರಬೇತಿ ಸೌಲಭ್ಯ ಕಲ್ಪಿಸುತ್ತಿವೆ. ಹಾಗಾಗಿ ವಾರಕ್ಕೆ ಸ್ವಾಮಿ ನಿರಂಜನ ವಿರಕ್ತ ಮಠ ವಾರಕ್ಕೆ 4 ದಿನ ಭೇಟಿ ನೀಡಿ ಶಾಲೆಯ ಕುಂದುಕೊರತೆ ವಿಚಾರಿಸಿ ದಾನಿಗಳ ಸಹಾಯ ಪಡೆದ ಫ್ರಿಜ್, ಊಟಕ್ಕಾಗಿ ಡೈನಿಂಗ್ ಟೇಬಲ್, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಗಾರ್ಡ್ ಶಾಲೆಯ ಆವರಣದಲ್ಲಿ ಆರೋಗ್ಯವಾದ ತರಕಾರಿ ಬೆಳೆಯುತ್ತಿದ್ದಾರೆ. ಹಾಗೂ ಶಾಲೆ ಸುತ್ತಮುತ್ತಲಿನ ಹಸಿರು ಹಾಗೂ ತಂಪಾದ ವಾತಾವರಣ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ದೂರದ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡುವುದಕ್ಕಾಗಿ ಯೋಜನೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸ್ವಾಮಿ ನಿರಂಜನ ಸ್ವಾಮಿ ಹಿರೇಮಠ ಸಿದ್ದಲಿಂಗೇಶ್ವರ ವಿರಕ್ತ ಮಠ ಹೇಳಿದರು. ಬಿಲ್ಲಹಳ್ಳಿ ಕುಸುಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೇಟಿ ನೀಡಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ವಾಹನ ಸೌಕರ್ಯ ಕಲ್ಪಿಸಲಾಗಿದೆ. ಮಕ್ಕಳನ್ನು ಕರೆತಂದು ಪುನಃ ಮನೆಗೆ ಬಿಡಲು ವಾಹನಗಳನ್ನು ನಿಯೋಜಿಸಲಾಗುವುದು. ವಾಹನ ವ್ಯವಸ್ಥೆಗೆ ಅನುದಾನವಿಲ್ಲ ಎನ್ನುವುದು ಹೊರತುಪಡಿಸಿದರೆ ಮಕ್ಕಳಿಗೆ ಎಲ್ಲ ಸೌಕರ್ಯ ನೀಡಲಾಗುತ್ತಿದೆ ಎನ್ನುತ್ತಾರೆ ಮುಖ್ಯೋಪಾಧ್ಯಾಯ ಸಿಎಫ್ ಹುಲಮನಿ. ಹೆಡಿಯಾಲ್ ಗ್ರಾಮದ ಶಾಲೆಯ ಸುತ್ತಮುತ್ತಲೂ ಖಾಸಗಿ ಶಾಲೆಗಳ ಆರ್ಭಟವೇ ಹೆಚ್ಚಿದೆ. ಇಂತಹ ಪೈಪೋಟಿ ನಡೆಯುವ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಶಾಲೆಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಉತ್ತಮ ಶಿಕ್ಷಕ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರಕಿದೆ ಹಾಗೂ ಉತ್ತಮ ಶಾಲೆ ಎಂದು ರಾಜ್ಯಕ್ಕೆ ಪ್ರಥಮ ಜಿಲ್ಲಾ ಮಟ್ಟದ ಎಲ್ಲ ಪ್ರಶಸ್ತಿ ತಮ್ಮದಾಗಿಸಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತಂದಿದೆ ಹಾಗೂ ಮುಂದಿನ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ಈ ಶಾಲೆ ಪಡೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಹೇಳಿದರು. ಅಕ್ಷರದಾಸದ ಅಡಿಗೆ ಮಾಡಲಿಕ್ಕೆ ಹೊಸ ಹಸಿರು ತರಕಾರಿ ಫ್ರೆಶ್ ತರಕಾರಿಗಳನ್ನು ನಾವು ಪ್ರತಿ ವರ್ಷ 3 ಬೆಳೆಗಳನ್ನು ನಾವು ಪಡೆದು ಮಕ್ಕಳಿಗೆ ಉತ್ತಮವಾದ ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ಅವರಿಗೆ ನೀಡಿ ಅವರ ಮನಸ್ಸನ್ನು ಸೆಳೆಯುತ್ತೇವೆ. ನಂತರ ಮುಂದೆ ಗಿಡ ಮರಗಳನ್ನು ಹಾಕಿ ಎಲ್ಲ ರೀತಿಯಿಂದ ಹಸಿರು ವನವನ್ನು ಮಾಡಿ ಮತ್ತು ಜಿಲ್ಲಾ ಪರಿಸರ ಮಿತ್ರ ಅವಾರ್ಡಿಗೆ ಹಸಿರು ಶಾಲೆಯಾಗಿ ಬಂತು 17-18. ನಂತರ 18-19 ಶಾಲೆ ಬಯಲಿತ್ತು. ಈ ಬಯಲಿನಲ್ಲಿ ಮೊದಲಿಗೆ ಸಾರು ವೀರಾಪುರದಲ್ಲಿದ್ದರು. ವೀರಾಪುರದಿಂದ ಇಲ್ಲಿಗೆ ವರ್ಗಾತು. ವರ್ಗಾದಿಂದ ಈ ಅಂಜುಮಾನ ಕಮಿಟಿಯ ಅಧ್ಯಕ್ಷರನ್ನು ಬಳಸಿಕೊಂಡು ಮತ್ತು ಈ ಜಾಗದವ್ರನ್ನ ಕಮಲ್ ಸಾವ್ರನ್ನ ಅವರು ಕಲ್ಬಳ್ಳಿಯವ್ರನ್ನೆಲ್ಲ ತಗೊಂಡು ಈ ಜಾಗನ ದಾನ ಪತ್ರ ಪಡ್ಕೊಂಡ್ರು. ದಾನ ಪತ್ರ ಪಡ್ಕೋಬೇಕಾಯ್ತಪ್ಪ ಅಂದ್ರೆ ಎಷ್ಟೋ ಕಷ್ಟ ನಷ್ಟಗಳು ಬಂದವು. ಅವನ್ನ ಎದುರಿಸಿದ್ರು. ಎದುರಿಸಿ ಇಲ್ಲಿ ಗೌರ್ಮೆಂಟ್ನಿಂದ ಸಹಾಯ ಹಣವನ್ನು ಪಡೆದು ಈ ಬಿಲ್ಡಿಂಗನ್ನು ಕಟ್ಟಿಸಿದ್ರು. ಈ ಬಿಲ್ಡಿಂಗ ಕಟ್ಟಿಸ್ಬೇಕಾಗಿ ಮೊದಲು ಬಂದಿದ್ದು ನಮ್ಗೆ ಗುರ್ತಿದ್ದಿಲ್ಲ. ನಾ 25 ವರ್ಷ ಕಾಲ ಬಿಲ್ಲಳ್ಳಿ ಗ್ರಾಮದಲ್ಲಿದ್ದೆ. ಇವರಪ್ಪ ನಮಗೆ ಪರಿಚಯ. ನಾ ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೋಸ್ಕರವಾಗಿನ ಆದ್ರೆ ಇವರು ನಮ್ಮವರೇನ ಭಾವನೆಯಿಂದ ಎಲ್ಲ ಭಕ್ತರು ಕ್ಲಾಸ್ನಲ್ಲಿ ಬಹಳ ಉತ್ತಮವಾಗಿ ನಾವು ಮಾಡಿದ್ದೇವೆ. ಎಲ್ಲರೂ ಡೊನೇಟ್ ಮಾಡಿದ್ದಾರೆ. ಇದಕ್ಕೆ ಹಣವನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಉತ್ತಮ ರೀತಿಯ ನಲಿಕಲಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಮಗೆ ನಮ್ಮ ಶಾಲೆಯಿಂದ ನಿಮಗೆ 2019-20 ಸಾಲಿನಲ್ಲಿ ಬೆಸ್ಟ್ ನಲಿಕಲಿ ಅವಾರ್ಡ್ ಸಿಕ್ಕಿದೆ ಹಾವೇರಿ ಡಿಸ್ಟ್ರಿಕ್ಟಿಂದ. ಸೊ ಇದು ಎಲ್ಲ ಮಕ್ಕಳಿಗೆ ಭಾಳ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಊರ ಜನರ ಸಹಾಯದಿಂದ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಹಾಯ, ನಿಮಗೆಲ್ಲ ಕೋಆಪರೇಟ್ ಮಾಡಿ ನಾವು ಎಲ್ಲ SGMC ಅಧ್ಯಕ್ಷರು ಸಮಿತಿ SGMC ಅವರು ಅವರು ಸಹಾಯ ಭಾಳ ಇದೆ. ಅವರು ನಾವೆಲ್ಲ ಕೂಡಿ ಒಂದು ಉತ್ತಮ ರೀತಿಯ ಶಾಲೆಯನ್ನು ನಡೆಸ್ತೀವಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಬಂದಿದ್ದೀನಿ ಅನ್ನೋದನ್ನ ಮತ್ತೊಮ್ಮೆ ಅವರಿಗೆ ಸ್ಪಷ್ಟೀಕರಿಸ್ತೀನಿ. ರಾಣೆಬೆನ್ನೂರು ತಾಲೂಕಿನ ಹೆಡಿಹಾಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಇಲ್ಲಿನ ಸೌಲಭ್ಯಗಳು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೆಡಿಯಾಲ್ ಗ್ರಾಮದಲ್ಲಿ ಮಧ್ಯದಲ್ಲಿ ನಡೆಯುತ್ತಿದ್ದ ಶಾಲೆ ಊರಿನ ನಿವಾಸಿಗಳಿಗೆ ಹಾಗೂ ಶಿಕ್ಷಕರಿಗೆ ತೊಂದರೆಯಾಗುತ್ತಿತ್ತು. ಸುಮಾರು 9 ಗಂಟೆ ಜಾಗದಾನವಾಗಿ ನೀಡಿದ ಕಮಲಾಸಾಬ್ ಮುಸ್ತಾಫ್ ಮಾಳಗಿ ಮನೆಯ ಅವರು ಗ್ರಾಮದ ಹೊರಗೆ ಈಗ ಸರ್ಕಾರಿ ಉರ್ದು ಶಾಲೆಗೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ವಾತಾವರಣ ಇಲ್ಲಿರುವುದು
ಸ್ಪಷ್ಟವಾಗಿದೆ. ಅಕ್ಷರ ದಾಸೋಹಾಧಿಕಾರಿ ಪಾಟೀಲ್ ಹೇಳಿದರು, ಖಾಸಗಿ ಶಾಲೆಗಳಲ್ಲಿ ದುಬಾರಿ ಹಣ ನೀಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದ ಜನರು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದು ಇಲ್ಲಿನ ಮಕ್ಕಳು ಶಾಲೆಯಲ್ಲಿನ ಸೌಲಭ್ಯ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಉಪಹಾರ, ಹಾಲು, ಶೂ, 2 ಜೊತೆ ಸಾಕ್ಸ್, ಸಮವಸ್ತ್ರ ನೀಡಲಾಗುತ್ತಿದೆ. ಜೊತೆಗೆ ದಾನಿಗಳಿಂದ ಮಕ್ಕಳಿಗೆ 1 ಜೊತೆ ಸಮವಸ್ತ್ರ ನೀಡುತ್ತಿದ್ದಾರೆ. ಸಹಶಿಕ್ಷಕಿ ಹಾಗೂ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಬಿಜೆ ಲಕ್ಮಣಿ ಹೇಳಿದರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಎಸ್ಡಿಎಂಸಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ವರ್ಷವಿಡೀ ನೋಟ್ಬುಕ್, ಬ್ಯಾಗ್, ಚಪ್ಪಲಿ, ಕೊಡೆ, ತರಬೇತಿ ಸೌಲಭ್ಯ ಕಲ್ಪಿಸುತ್ತಿವೆ. ಹಾಗಾಗಿ ವಾರಕ್ಕೆ ಸ್ವಾಮಿ ನಿರಂಜನ ವಿರಕ್ತ ಮಠ ವಾರಕ್ಕೆ 4 ದಿನ ಭೇಟಿ ನೀಡಿ ಶಾಲೆಯ ಕುಂದುಕೊರತೆ ವಿಚಾರಿಸಿ ದಾನಿಗಳ ಸಹಾಯ ಪಡೆದ. ಫ್ರಿಜ್, ಊಟಕ್ಕಾಗಿ ಡೈನಿಂಗ್ ಟೇಬಲ್, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಾಗಾರ್ಡ್ ಶಾಲೆಯ ಆವರಣದಲ್ಲಿ ಆರೋಗ್ಯವಾದ ತರಕಾರಿ ಬೆಳೆಯುತ್ತಿದ್ದಾರೆ. ಹಾಗೂ ಶಾಲೆ ಸುತ್ತಮುತ್ತಲಿನ ಹಸಿರು ಹಾಗೂ ತಂಪಾದ ವಾತಾವರಣ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ದೂರದ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡುವುದಕ್ಕಾಗಿ ಯೋಜನೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸ್ವಾಮಿ ನಿರಂಜನ ಸ್ವಾಮಿ ಹಿರೇಮಠ ಸಿದ್ದಲಿಂಗೇಶ್ವರ ವಿರಕ್ತ ಮಠ ಹೇಳಿದರು. ಬಿಲ್ಲಹಳ್ಳಿ ಕುಸುಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೇಟಿ ನೀಡಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ವಾಹನ ಸೌಕರ್ಯ ಕಲ್ಪಿಸಲಾಗಿದೆ. ಮಕ್ಕಳನ್ನು ಕರೆತಂದು ಪುನಃ ಮನೆಗೆ ಬಿಡಲು ವಾಹನಗಳನ್ನು ನಿಯೋಜಿಸಲಾಗುವುದು. ವಾಹನ ವ್ಯವಸ್ಥೆಗೆ ಅನುದಾನವಿಲ್ಲ ಎನ್ನುವುದು ಹೊರತುಪಡಿಸಿದರೆ ಮಕ್ಕಳಿಗೆ ಎಲ್ಲ ಸೌಕರ್ಯ ನೀಡಲಾಗುತ್ತಿದೆ ಎನ್ನುತ್ತಾರೆ ಮುಖ್ಯೋಪಾಧ್ಯಾಯ ಸಿಎಫ್ ಹುಲಮನಿ. ಹೆಡಿಯಾಲ್ ಗ್ರಾಮದ ಶಾಲೆಯ ಸುತ್ತಮುತ್ತಲೂ ಖಾಸಗಿ ಶಾಲೆಗಳ ಆರ್ಭಟವೇ ಹೆಚ್ಚಿದೆ. ಇಂತಹ ಪೈಪೋಟಿ ನಡೆಯುವ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಶಾಲೆಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಉತ್ತಮ ಶಿಕ್ಷಕಿ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರಕಿದೆ ಹಾಗೂ ಉತ್ತಮ ಶಾಲೆ ಎಂದು ರಾಜ್ಯಕ್ಕೆ ಪ್ರಥಮ ಜಿಲ್ಲಾ ಮಟ್ಟದ ಎಲ್ಲಾ ಪ್ರಶಸ್ತಿ ತಮ್ಮದಾಗಿಸಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತಂದಿದೆ ಹಾಗೂ ಮುಂದಿನ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ಈ ಶಾಲೆ ಪಡೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಹೇಳಿದರು. ಅಕ್ಷರದಾಸದ ಅಡಿಗೆ ಮಾಡಲಿಕ್ಕೆ ಹೊಸ ಹಸಿರು ತರಕಾರಿ ಫ್ರೆಶ್ ತರಕಾರಿಗಳನ್ನು ನಾವು ಪ್ರತಿ ವರ್ಷ 3 ಬೆಳೆಗಳನ್ನು ನಾವು ಪಡೆದು ಮಕ್ಕಳಿಗೆ ಉತ್ತಮವಾದ ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ಅವರಿಗೆ ನೀಡಿ ಅವರ ಮನಸ್ಸನ್ನು ಸೆಳೆಯುತ್ತೇವೆ. ನಂತರ ಮುಂದೆ ಗಿಡ ಮರಗಳನ್ನು ಹಾಕಿ ಎಲ್ಲ ರೀತಿಯಿಂದ ಹಸಿರು ವನವನ್ನು ಮಾಡಿ ಮತ್ತು ಜಿಲ್ಲಾ ಪರಿಸರ ಮಿತ್ರ ಅವಾರ್ಡಿಗೆ ಹಸಿರು ಶಾಲೆಯಾಗಿ ಬಂತು 17-18. ನಂತರ 18-19 ಶಾಲೆ ಈ ಬಯಲಿನಲ್ಲಿ ಮೊದಲು ಸಾರು ಈರಾಪುರದಲ್ಲಿದ್ದರು. ಈರಾಪುರದಿಂದ ಇಲ್ಲಿಗೆ ವರ್ಗ ಆಯಿತು. ವರ್ಗ ಆದಿಂದ ಈ ಅಂಜುಮಾನ ಕಮಿಟಿಯ ಅಧ್ಯಕ್ಷರನ್ನು ಬಳಸಿಕೊಂಡು ಮತ್ತು ಈ ಜಾಗದವ್ರನ್ನ ಕಮಲ್ ಸಾವ್ರನ್ನ ಅವರು ಕಲ್ಬಳ್ಳಿಯವ್ರನ್ನೆಲ್ಲ ತಗೊಂಡು ಈ ಜಾಗನ ದಾನ ಪತ್ರ ಪಡ್ಕೊಂಡ್ರು. ದಾನ ಪತ್ರ ಪಡ್ಕೋಬೇಕಾಯ್ತಪ್ಪ ಅಂದ್ರೆ ಎಷ್ಟೋ ಕಷ್ಟ ನಷ್ಟಗಳು ಬಂದವು. ಅವನ್ನ ಎದುರಿಸಿದ್ರು. ಎದುರಿಸಿ ಇಲ್ಲಿ ಗೌರ್ಮೆಂಟ್ನಿಂದ ಸಹಾಯ ಹಣವನ್ನು ಪಡೆದು ಈ ಬಿಲ್ಡಿಂಗ್ ಅನ್ನು ಕಟ್ಟಿಸಿದ್ರು. ಈ ಬಿಲ್ಡಿಂಗ ಕಟ್ಟಿಸ್ಬೇಕಾದ್ರೆ ಮೊದಲು ಬಂದಿದ್ದು ನಮ್ಗೆ ಗುರ್ತಿದ್ದಿಲ್ಲ. ನಾ 25 ವರ್ಷ ಕಾಲ ಬಿಲ್ಲಳ್ಳಿ ಗ್ರಾಮದಲ್ಲಿದ್ದೆ. ಇವರಪ್ಪ ನಮಗೆ ಪರಿಚಯ. ನಾ ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೋಸ್ಕರವಾಗಿ ಆದ್ರೆ ಇವ್ರು ನಮ್ಮವರೇನ ಭಾವನದಿಂದ ಎಲ್ಲ ಭಕ್ತರು ಕ್ಲಾಸ್ ನಮಗೆ ಬಹಳ ಉತ್ತಮವಾಗಿ ನಾವು ಮಾಡಿದ್ದೇವೆ. ಎಲ್ಲರೂ ಡೊನೇಟ್ ಮಾಡಿದ್ದಾರೆ. ಅದಕ್ಕೆ ಹಣವನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಉತ್ತಮ ರೀತಿಯ ನಲಿಕಲಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಮಗೆ ನಮ್ಮ ಶಾಲೆಯಿಂದ ನಿಮಗೆ 2019-20 ಸಾಲಿನಲ್ಲಿ ಬೆಸ್ಟ್ ನಲಿಕಲಿ ಅವಾರ್ಡ್ ಸಿಕ್ಕಿದೆ ಹಾವೇರಿ ಡಿಸ್ಟ್ರಿಕ್ಟಿಂದ. ಸೊ ಇದು ಎಲ್ಲ ಮಕ್ಕಳಿಗೆ ಭಾಳ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಊರ ಜನರ ಸಹಾಯದಿಂದ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಹಾಯ, ನಿಮ್ಮೆಲ್ಲ ಕೋಆಪರೇಟ್ ಮಾಡಿ ನಾವೆಲ್ಲ ಎಸ್ಡಿಎಂಸಿ ಅಧ್ಯಕ್ಷರು ಸಮಿತಿ SDMC ಅವರು ಸಹಾಯ ಭಾಳ ಇದೆ. ಅವರು ನಾವೆಲ್ಲ ಕೂಡಿ ಒಂದು ಉತ್ತಮ ರೀತಿಯ ಶಾಲೆಯನ್ನು ನಡೆಸಿ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ECG, ಮಾನಿಟರಿಂಗ್, ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ
ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8721515659 9091821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಬಂದಿದ್ದೀನಿ ಅನ್ನೋದನ್ನ ಮತ್ತೊಮ್ಮೆ ಅವರಿಗೆ ಸ್ಪಷ್ಟೀಕರಿಸ್ತೀನಿ. ರಾಣೆಬೆನ್ನೂರು ತಾಲೂಕಿನ ಹೆಡಿಹಾಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಇಲ್ಲಿನ ಸೌಲಭ್ಯಗಳು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೆಡಿಯಾಲ್ ಗ್ರಾಮದಲ್ಲಿ ಮಧ್ಯದಲ್ಲಿ ನಡೆಯುತ್ತಿದ್ದ ಶಾಲೆ ಊರಿನ ನಿವಾಸಿಗಳಿಗೆ ಹಾಗೂ ಶಿಕ್ಷಕರಿಗೆ ತೊಂದರೆಯಾಗುತ್ತಿತ್ತು. ಸುಮಾರು 9 ಗಂಟೆ ಜಾಗದಾನವಾಗಿ ನೀಡಿದ ಕಮಲಾ ಸಾಬ್ ಮುಸ್ತಾಫ್ ಮಾಳಗಿ ಮನೆಯ ಅವರು ಗ್ರಾಮದ ಹೊರಗೆ ಈಗ ಸರ್ಕಾರಿ ಉರ್ದು ಶಾಲೆಗೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ವಾತಾವರಣ ಇಲ್ಲಿರುವುದು ಸ್ಪಷ್ಟವಾಗಿದೆ. ಅಕ್ಷರ ದಾಸೋಹಾಧಿಕಾರಿ ಪಾಟೀಲ್ ಹೇಳಿದರು. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಹಣ ನೀಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದ ಜನರು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದು ಇಲ್ಲಿನ ಮಕ್ಕಳು ಶಾಲೆಯಲ್ಲಿನ ಸೌಲಭ್ಯ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಉಪಹಾರ, ಹಾಲು, ಶೂ, 2 ಜೊತೆ ಸಾಕ್ಸ್, ಸಮವಸ್ತ್ರ ನೀಡಲಾಗುತ್ತಿದೆ. ಜೊತೆಗೆ ದಾನಿಗಳಿಂದ ಮಕ್ಕಳಿಗೆ 1 ಜೊತೆ ಸಮವಸ್ತ್ರ ನೀಡುತ್ತಿದ್ದಾರೆ. ಸಹಶಿಕ್ಷಕಿ ಹಾಗೂ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಬಿಜೆ ಲಕ್ಮಣಿ ಹೇಳಿದರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಎಸ್ಡಿಎಂಸಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ವರ್ಷವಿಡೀ ನೋಟ್ಬುಕ್, ಬ್ಯಾಗ್, ಚಪ್ಪಲಿ, ಕೊಡೆ, ತರಬೇತಿ ಸೌಲಭ್ಯ ಕಲ್ಪಿಸುತ್ತಿವೆ. ಹಾಗಾಗಿ ವಾರಕ್ಕೆ ಸ್ವಾಮಿ ನಿರಂಜನ ವಿರಕ್ತ ಮಠ ವಾರಕ್ಕೆ 4 ದಿನ ಭೇಟಿ ನೀಡಿ ಶಾಲೆಯ ಕುಂದುಕೊರತೆ ವಿಚಾರಿಸಿ ದಾನಿಗಳ ಸಹಾಯ ಪಡೆದ ಫ್ರಿಜ್, ಊಟಕ್ಕಾಗಿ ಡೈನಿಂಗ್ ಟೇಬಲ್, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಾಗಾರ್ಡ್ ಶಾಲೆಯ ಆವರಣದಲ್ಲಿ ಆರೋಗ್ಯವಾದ ತರಕಾರಿ ಬೆಳೆಯುತ್ತಿದ್ದಾರೆ. ಹಾಗೂ ಶಾಲೆ ಸುತ್ತಮುತ್ತಲಿನ ಹಸಿರು ಹಾಗೂ ತಂಪಾದ ವಾತಾವರಣ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ದೂರದ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡುವುದಕ್ಕಾಗಿ ಯೋಜನೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸ್ವಾಮಿ ನಿರಂಜನ ಸ್ವಾಮಿ ಹಿರೇಮಠ ಸಿದ್ದಲಿಂಗೇಶ್ವರ ವಿರಕ್ತ ಮಠ ಹೇಳಿದರು. ಬಿಲ್ಲಹಳ್ಳಿ ಕುಸುಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೇಟಿ ನೀಡಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ವಾಹನ ಸೌಕರ್ಯ ಕಲ್ಪಿಸಲಾಗಿದೆ. ಮಕ್ಕಳನ್ನು ಕರೆತಂದು ಪುನಃ ಮನೆಗೆ ಬಿಡಲು ವಾಹನಗಳನ್ನು ನಿಯೋಜಿಸಲಾಗುವುದು. ವಾಹನ ವ್ಯವಸ್ಥೆಗೆ ಅನುದಾನವಿಲ್ಲ ಎನ್ನುವುದು ಹೊರತುಪಡಿಸಿದರೆ ಮಕ್ಕಳಿಗೆ ಎಲ್ಲ ಸೌಕರ್ಯ ನೀಡಲಾಗುತ್ತಿದೆ ಎನ್ನುತ್ತಾರೆ ಮುಖ್ಯೋಪಾಧ್ಯಾಯ ಸಿಎಫ್ ಹುಲಮನಿ. ಹೆಡಿಯಾಲ್ ಗ್ರಾಮದ ಶಾಲೆಯ ಸುತ್ತಮುತ್ತಲೂ ಖಾಸಗಿ ಶಾಲೆಗಳ ಆರ್ಭಟವೇ ಹೆಚ್ಚಿದೆ. ಇಂತಹ ಪೈಪೋಟಿ ನಡೆಯುವ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಶಾಲೆಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಉತ್ತಮ ಶಿಕ್ಷಕಿ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರಕಿದೆ ಹಾಗೂ ಉತ್ತಮ ಶಾಲೆ ಎಂದು ರಾಜ್ಯಕ್ಕೆ ಪ್ರಥಮ ಜಿಲ್ಲಾ ಮಟ್ಟದ ಎಲ್ಲಾ ಪ್ರಶಸ್ತಿ ತಮ್ಮದಾಗಿಸಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತಂದಿದೆ ಹಾಗೂ ಮುಂದಿನ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ಈ ಶಾಲೆ ಪಡೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಹೇಳಿದರು. ಅಡಿಗೆ ಮಾಡಲಿಕ್ಕೆ ಹೊಸ ಹಸಿರು ತರಕಾರಿ ಫ್ರೆಶ್ ತರಕಾರಿಗಳನ್ನು ನಾವು ಪ್ರತಿ ವರ್ಷ 3 ಬೆಳೆಗಳನ್ನು ನಾವು ಪಡೆದು ಮಕ್ಕಳಿಗೆ ಉತ್ತಮವಾದ ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ಅವರಿಗೆ ನೀಡಿ ಅವರ ಮನಸ್ಸನ್ನು ಸೆಳೆಯುತ್ತೇವೆ. ನಂತರ ಮುಂದೆ ಗಿಡ ಮರಗಳನ್ನು ಹಾಕಿ ಎಲ್ಲ ರೀತಿಯಿಂದ ಹಸಿರು ವನವನ್ನು ಮಾಡಿ ಮತ್ತು ಜಿಲ್ಲಾ ಪರಿಸರ ಮಿತ್ರ ಅವಾರ್ಡಿಗೆ ಹಸಿರು ಶಾಲೆಯಾಗಿ ಬಂತು 17-18. ನಂತರ 18-19 ಶಾಲೆ ಇಲ್ಲಿ ಏನಿದ್ದಿಲ್ಲ, ಬಯಲಿತ್ತು. ಈ ಬಯಲಿನಲ್ಲಿ ಮೊದಲು ಸಾರು ವೀರಾಪುರದಲ್ಲಿದ್ದರು. ವೀರಾಪುರದಿಂದ ಇಲ್ಲಿಗೆ ವರ್ಗ ಆಯ್ತು. ವರ್ಗ ಆದ್ದರಿಂದ ಈ ಅಂಜುಮಾನ ಕಮಿಟಿಯ ಅಧ್ಯಕ್ಷರನ್ನು ಕಳಿಸ್ಕೊಂಡು ಮತ್ತು ಈ ಜಾಗದವ್ರನ್ನ ಕಮಲ್ ಸಾವ್ರನ್ನ ಅವರು ಕಲ್ಬಳ್ಳಿಯವ್ರನ್ನೆಲ್ಲ ತಗೊಂಡು ಈ ಜಾಗನ ದಾನ ಪತ್ರ ಪಡ್ಕೊಂಡ್ರು. ದಾನ ಪತ್ರ ಪಡ್ಕೋಬೇಕಾಯ್ತಪ್ಪ ಅಂದ್ರೆ ಎಷ್ಟೋ ಕಷ್ಟ ನಷ್ಟಗಳು ಬಂದವು. ಅವನ್ನ ಎದುರಿಸಿದ್ರು. ಎದುರಿಸಿ ಇಲ್ಲಿ ಗೌರ್ಮೆಂಟಿನಿಂದ ಸಹಾಯ ಹಣವನ್ನು ಪಡೆದು ಈ ಬಿಲ್ಡಿಂಗ್ ಅನ್ನು ಕಟ್ಟಿಸಿದ್ರು. ಈ ಬಿಲ್ಡಿಂಗ ಕಟ್ಟಿಸ್ಬೇಕಾದ್ರೆ ಮೊದಲು ಬಂದಿದ್ದು ನಮ್ಗೆ ಗೊತ್ತಿದ್ದಿಲ್ಲ. ನಾ 25 ವರ್ಷ ಕಾಲ ಬಿಲ್ಲಳ್ಳಿ ಗ್ರಾಮದಲ್ಲಿದ್ದೆ. ಇವರಪ್ಪ ನಮಗೆ ಪರಿಚಯ. ನಾ ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೋಸ್ಕರವಾಗಿನ ಬಹಳ ಉತ್ತಮವಾಗಿ ನಾವು ಮಾಡಿದ್ದೇವೆ. ಎಲ್ಲರೂ ಡೊನೇಟ್ ಮಾಡಿದ್ದಾರೆ. ಇದಕ್ಕೆ ಹಣವನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಉತ್ತಮ ರೀತಿಯ ನಲಿಕಲಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಮಗೆ ನಮ್ಮ ಶಾಲೆಯಿಂದ ನಿಮಗೆ 2019-20 ಸಾಲಿನಲ್ಲಿ ಬೆಸ್ಟ್ ನಲಿಕಲಿ ಅವಾರ್ಡ್ ಸಿಕ್ಕಿದೆ ಹಾವೇರಿ ಡಿಸ್ಟ್ರಿಕ್ಟಿಂದ. ಸೊ ಇದು ಎಲ್ಲ ಮಕ್ಕಳಿಗೆ ಬಹಳ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಊರ ಜನರ ಸಹಾಯದಿಂದ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಹಾಯ, ನಿಮ್ಮೆಲ್ಲ ಕೋಆಪರೇಟ್ ಮಾಡಿ ನಾವೆಲ್ಲ ಎಸ್ಡಿಎಂಸಿ ಅಧ್ಯಕ್ಷರು ಸಮಿತಿ SDMC ಅವರು ಸಹಾಯ ಬಹಳ ಇದೆ. ಅವರು ನಾವೆಲ್ಲ ಕೂಡಿ ಒಂದು ಉತ್ತಮ ರೀತಿಯ ಶಾಲೆಯನ್ನು ನಡೆಸ್ತೀವಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಬಂದಿದ್ದೀನಿ ಅನ್ನೋದನ್ನ ಮತ್ತೊಮ್ಮೆ ಅವರಿಗೆ ಸ್ಪಷ್ಟೀಕರಿಸ್ತೀನಿ. ರಾಣೆಬೆನ್ನೂರು ತಾಲೂಕಿನ ಹೆಡಿಹಾಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಇಲ್ಲಿನ ಸೌಲಭ್ಯಗಳು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೆಡಿಯಾಲ್ ಗ್ರಾಮದಲ್ಲಿ ಮಧ್ಯದಲ್ಲಿ ನಡೆಯುತ್ತಿದ್ದ ಶಾಲೆ ಊರಿನ ನಿವಾಸಿಗಳಿಗೆ ಹಾಗೂ ಶಿಕ್ಷಕರಿಗೆ ತೊಂದರೆಯಾಗುತ್ತಿತ್ತು. ಸುಮಾರು 9 ಗಂಟೆ ಜಾಗದಾನವಾಗಿ ನೀಡಿದ ಕಮಲಾ ಸಾಬ್ ಮುಸ್ತಾಫ್ ಮಾಳಗಿ ಮನೆಯ ಅವರು ಗ್ರಾಮದ ಹೊರಗೆ ಈಗ ಸರ್ಕಾರಿ ಉರ್ದು ಶಾಲೆಗೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ವಾತಾವರಣ ಇಲ್ಲಿರುವುದು ಸ್ಪಷ್ಟವಾಗಿದೆ. ಅಕ್ಷರ ದಾಸೋಹಾಧಿಕಾರಿ ಪಾಟೀಲ್ ಹೇಳಿದರು. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಹಣ ನೀಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದ ಜನರು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದು ಇಲ್ಲಿನ ಮಕ್ಕಳು ಶಾಲೆಯಲ್ಲಿನ ಸೌಲಭ್ಯ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಉಪಹಾರ, ಹಾಲು, ಶೂ, 2 ಜೊತೆ ಸಾಕ್ಸ್, ಸಮವಸ್ತ್ರ ನೀಡಲಾಗುತ್ತಿದೆ. ಜೊತೆಗೆ ದಾನಿಗಳಿಂದ ಮಕ್ಕಳಿಗೆ 1 ಜೊತೆಯ ಸಮವಸ್ತ್ರ ನೀಡುತ್ತಿದ್ದಾರೆ. ಸಹಶಿಕ್ಷಕಿ ಹಾಗೂ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಬಿಜೆ ಲಕ್ಮಣಿ ಹೇಳಿದರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಎಸ್ಡಿಎಂಸಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ವರ್ಷವಿಡೀ ನೋಟ್ಬುಕ್, ಬ್ಯಾಗ್, ಚಪ್ಪಲಿ, ಕೊಡೆ, ತರಬೇತಿ ಸೌಲಭ್ಯ ಕಲ್ಪಿಸುತ್ತಿವೆ. ಹಾಗಾಗಿ ವಾರಕ್ಕೆ ಸ್ವಾಮಿ ನಿರಂಜನ ವಿರಕ್ತ ಮಠ ವಾರಕ್ಕೆ 4 ದಿನ ಭೇಟಿ ನೀಡಿ ಶಾಲೆಯ ಕುಂದು ಕೊರತೆ ವಿಚಾರಿಸಿ ದಾನಿಗಳ ಸಹಾಯ ಪಡೆದ ಫ್ರಿಜ್, ಊಟಕ್ಕಾಗಿ ಡೈನಿಂಗ್ ಟೇಬಲ್, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಾಗಾರ್ಡ್ ಶಾಲೆಯ ಆವರಣದಲ್ಲಿ ಆರೋಗ್ಯವಾದ ತರಕಾರಿ ಬೆಳೆಯುತ್ತಿದ್ದಾರೆ. ಹಾಗೂ ಶಾಲೆ ಸುತ್ತಮುತ್ತಲಿನ ಹಸಿರು ಹಾಗೂ ತಂಪಾದ ವಾತಾವರಣ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ದೂರದ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡುವುದಕ್ಕಾಗಿ ಯೋಜನೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸ್ವಾಮಿ ನಿರಂಜನ ಸ್ವಾಮಿ ಹಿರೇಮಠ ಸಿದ್ದಲಿಂಗೇಶ್ವರ ವಿರಕ್ತ ಮಠ ಹೇಳಿದರು. ಬಿಲ್ಲಹಳ್ಳಿ ಕುಸುಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೇಟಿ ನೀಡಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ವಾಹನ ಸೌಕರ್ಯ ಕಲ್ಪಿಸಲಾಗಿದೆ. ಮಕ್ಕಳನ್ನು ಕರೆತಂದು ಪುನಃ ಮನೆಗೆ ಬಿಡಲು ವಾಹನಗಳನ್ನು ನಿಯೋಜಿಸಲಾಗುವುದು. ವಾಹನ ವ್ಯವಸ್ಥೆಗೆ ಅನುದಾನವಿಲ್ಲ ಎನ್ನುವುದು ಹೊರತುಪಡಿಸಿದರೆ ಮಕ್ಕಳಿಗೆ ಎಲ್ಲ ಸೌಕರ್ಯ ನೀಡಲಾಗುತ್ತಿದೆ ಎನ್ನುತ್ತಾರೆ ಮುಖ್ಯೋಪಾಧ್ಯಾಯ ಸಿಎಫ್ ಹುಲಮನಿ. ಹೆಡಿಯಾಲ್ ಗ್ರಾಮದ ಶಾಲೆಯ ಸುತ್ತಮುತ್ತಲೂ ಖಾಸಗಿ ಶಾಲೆಗಳ ಆರ್ಭಟವೇ ಹೆಚ್ಚಿದೆ. ಇಂತಹ ಪೈಪೋಟಿ ನಡೆಯುವ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಶಾಲೆಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಉತ್ತಮ ಶಿಕ್ಷಕ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರಕಿದೆ ಹಾಗೂ ಉತ್ತಮ ಶಾಲೆ ಎಂದು ರಾಜ್ಯಕ್ಕೆ ಪ್ರಥಮ ಜಿಲ್ಲಾ ಮಟ್ಟದ ಎಲ್ಲಾ ಪ್ರಶಸ್ತಿ ತಮ್ಮದಾಗಿಸಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತಂದಿದೆ ಹಾಗೂ ಮುಂದಿನ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ಈ ಶಾಲೆ ಪಡೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಹೇಳಿದರು. ಅಕ್ಷರದಾಸದ ಅಡಿಗೆ ಮಾಡಲಿಕ್ಕೆ ಹಸಿರು ತರಕಾರಿ ಫ್ರೆಶ್ ತರಕಾರಿಗಳನ್ನು ನಾವು ಪ್ರತಿ ವರ್ಷ 3 ಬೆಳೆಗಳನ್ನು ನಾವು ಪಡೆದು ಮಕ್ಕಳಿಗೆ ಉತ್ತಮವಾದ ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ಅವರಿಗೆ ನೀಡಿ ಅವರ ಮನಸ್ಸನ್ನು ಸೆಳೆಯುತ್ತೇವೆ. ನಂತರ ಮುಂದೆ ಗಿಡ ಮರಗಳನ್ನು ಹಾಕಿ ಎಲ್ಲ ರೀತಿಯಿಂದ ಹಸಿರು ವನವನ್ನು ಮಾಡಿ ಮತ್ತು ಜಿಲ್ಲಾ ಪರಿಸರ ಮಿತ್ರ ಅವಾರ್ಡಿಗೆ ಹಸಿರು ಶಾಲೆಯಾಗಿ ಬಂತು 17-18. ನಂತರ 18-19 ಶಾಲೆ ಇಲ್ಲಿ ಬಯಲಿತ್ತು. ಈ ಬಯಲಿನಲ್ಲಿ ಮೊದಲು ಸಾರು ವೀರಾಪುರದಲ್ಲಿದ್ದರು. ವೀರಾಪುರದಿಂದ ಇಲ್ಲಿಗೆ ವರ್ಗಾತು. ವರ್ಗಾದಿಂದ ಈ ಅಂಜುಮಾನ ಕಮಿಟಿಯ ಅಧ್ಯಕ್ಷರನ್ನು ಬಳಸಿಕೊಂಡು ಮತ್ತು ಈ ಜಾಗದವ್ರನ್ನ ಕಮಲ್ ಸಾವ್ರನ್ನ ಅವರು ಕಲ್ಬಳ್ಳಿಯವ್ರನ್ನೆಲ್ಲ ತಗೊಂಡು ಈ ಜಾಗನ ದಾನಪತ್ರ ಪಡ್ಕೊಂಡ್ರು. ದಾನಪತ್ರ ಪಡ್ಕೋಬೇಕಾಯ್ತಪ್ಪ ಅಂದ್ರೆ ಎಷ್ಟೋ ಕಷ್ಟ ನಷ್ಟಗಳು ಬಂದವು. ಅವನು ಎದುರಿಸಿದ್ರು. ಎದುರಿಸಿ ಇಲ್ಲಿ ಗೌರ್ಮೆಂಟಿನಿಂದ ಸಹಾಯ ಹಣವನ್ನು ಪಡೆದು ಈ ಬಿಲ್ಡಿಂಗನ್ನು ಕಟ್ಟಿಸಿದ್ರು. ಈ ಬಿಲ್ಡಿಂಗ ಕಟ್ಟಿಸ್ಬೇಕಾದ್ರೆ ಮೊದಲು ಬಂದಿದ್ದು ನಮ್ಗೆ ಗುರ್ತಿದ್ದಿಲ್ಲ. ನಾ 25 ವರ್ಷ ಕಾಲ ಬಿಲ್ಲಳ್ಳಿ ಗ್ರಾಮದಲ್ಲಿದ್ದೆ. ಇವರಪ್ಪ ನಮಗೆ ಪರಿಚಯ. ನಾ ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೋಸ್ಕರವಾಗಿನ ಬಹಳ ಉತ್ತಮವಾಗಿ ನಾವು ಮಾಡಿದ್ದೇವೆ. ಎಲ್ಲರೂ ಡೊನೇಟ್ ಮಾಡಿದ್ದಾರೆ. ಇದಕ್ಕೆ ಹಣವನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಉತ್ತಮ ರೀತಿಯ ನಲಿಕಲಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಮಗೆ ನಮ್ಮ ಶಾಲೆಯಿಂದ ನಿಮಗೆ 2019-20 ಸಾಲಿನಲ್ಲಿ ಬೆಸ್ಟ್ ನಲಿಕಲಿ ಅವಾರ್ಡ್ ಸಿಕ್ಕಿದೆ ಹಾವೇರಿ ಡಿಸ್ಟ್ರಿಕ್ಟಿಂದ. ಸೊ ಇದು ಎಲ್ಲ ಮಕ್ಕಳಿಗೆ ಬಹಳ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಊರ ಜನರ ಸಹಾಯದಿಂದ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಹಾಯ, ನಿಮ್ಮೆಲ್ಲ ಕೋಆಪರೇಟ್ ಮಾಡಿ ನಾವೆಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸಮಿತಿ
ಎಸ್ಡಿಎಂಸಿ ಅವರು ಅವರು ಸಹಾಯ ಬಹಳ ಇದೆ. ಅವರು ನಾವೆಲ್ಲ ಕೂಡಿ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9091821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ.